ಅಭಿಪ್ರಾಯ ಅವ್ರು ಹೇಳ್ಬೋದು, ಮದುವೆ ಮಾಡೋದಕ್ಕೆ ಸಾವಿರ ಜನ ಬರ್ತಾರೆ ಮದುವೆ ಸಾಲಿ ಕಟ್ಟೋ ಟೈಮಲ್ಲಿ, ಆದ್ರೆ ಎಲ್ಲಾ ಕಾರ್ಯಕ್ರಮಕ್ಕೂ ಅವ್ರು ಬರೋದಿಲ್ಲ. ಅಲ್ಲಿಗೆ ಅವ್ರು ಮುಗಿತಾರೆ, ಅವ್ರು ಅವತ್ ಮಾಡಿದ್ದಾರೆ ಸಂತೋಷ ಖುಷಿ, ಅದಕ್ಕೆಲ್ಲ ನಮ್ ಸಪೋರ್ಟ್. ಆದ್ರೆ ಇವತ್ ಏನ್ ಸರ್ಕಾರ ಇದೆ, ಇವತ್ ಕೋಲಾರಲ್ಲೇ ಮಾಡ್ಬೇಕು ಅನ್ನೋದು ನಮ್ಮ ಕಾರ್ಪೊರೇಟ್ ವಾದ ಇದೆ. ಪ್ಲಸ್ ಇಲ್ಲಿ ಕೋಲಾರಲ್ಲಿ ಇರ್ತಕ್ಕಂತ ಎಲ್ಲರದು ವಾದ ಇತ್ತು, ಅದರಲ್ಲಿ ಸ್ಪೆಷಲ್ ಆಗಿ ನಮ್ಗೂ ಅದೇ ವಾದ ಇತ್ತು, ಕೋಲಾರಲ್ಲಿ ಕಾರ್ಯಕ್ರಮ ಮಾಡೋಣ ಅಂತ ನಾವೆಲ್ಲರೂ ಕೇಳ್ಕೊಂಡ್ವಿ. ಆದ್ರೆ ನಮ್ಮ ಬಂಗಾರಪೇಟೆ ಶಾಸಕರಾದ ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಇಲ್ಲ ಎರಬೋಳ್ ಡ್ಯಾಮ್ ಹತ್ರ ಮಾಡೋಣ, ಅಲ್ಲೇ ಮಾಡಿದ್ರೆ ಚೆನ್ನಾಗಿರುತ್ತೆ, ಅದನ್ನ ಮುಖ್ಯಮಂತ್ರಿಗಳು ನೋಡ್ಲಿ, ಅಂತ ಡ್ಯಾಮ್ಗಳು ಇನ್ನು ಬೇರೆ ಕಡೆ ನಾವು ಮಾಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ, ಅದೊಂದು ಮಾರ್ಗವಾಗಿ ನಾವು ತಗೋಬಹುದು ಅಂತ ಅವ್ರು ಹೇಳಿದ್ದಾರೆ. ನಮ್ಗಿನ್ನ ಒಂದಿದೆ, ಗುಲ್ಬಾಗ್ ಹತ್ರ ಒಂದು ಡ್ಯಾಮ್ ಮಾಡ್ಬೇಕು, ನೀರು ಸೇಮ್ ಇದೆ. ಆಮೇಲೆ ಎತ್ತಿನಮಲೆ ನೀರೇನ್ ಬರುತ್ತೋ ಅದನ್ನ ಶೇಖರಣೆ ಮಾಡೋದಕ್ಕೆ ಒಂದು ಡ್ಯಾಮ್ ಮಾಡ್ಬೇಕು, ನಮ್ಮ ಪ್ಲಾನ್ಸ್ ಇದಾವೆ. ಆದ್ರಿಂದ ಅವರು ಅದನ್ನ ನೋಡಿದ್ರೆ ಇಂಥ ಪ್ರಾಜೆಕ್ಟ್ ಇಲ್ಲಿ ಮಾಡಿದ್ರೆ ಜನಗಳು ಕುಳಿಯೋದಾಗುತ್ತೆ ಅನ್ನೋದು ಉದ್ದೇಶ ಇಟ್ಕೊಂಡು ಅಲ್ಲೇ ಮಾಡೋಣ ಅಂತಿದ್ರೆ, ಅಂದ್ರೆ ಕೋಲಾರ ಜಿಲ್ಲೆನಲ್ಲೇ ಮಾಡ್ತಾ ಇದ್ದೀವಿ, ಕೋಲಾರ ಜಿಲ್ಲೆ ಬಿಟ್ಟು ಆಚೆ ಇರಲಿಲ್ಲ. ಕೋಲಾರ ಜಿಲ್ಲೆನಲ್ಲಿ ಬಂಗಾರಪೇಟೆನಲ್ಲಿ ಡ್ಯಾಮ್ ಹತ್ರ ಮಾಡಿ ಅವ್ರಿಗೂ ಅದನ್ನ ತೋರಿಸಿ ಹೆಂಗಿದೆ ಅಂತ, ಅಂತ ಅದನ್ನ ಮಾಡಲ್ಲ ಇನ್ನ ಒಂದು ಮಾಡೋದಕ್ಕೆ ಕಂಡು ತೋರಿಸೋಣ ಅಂತ ಒಂದು ಉದ್ದೇಶದಿಂದ ಅಲ್ಲಿ ಮಾಡ್ತೇನೆ. ಇನ್ನ ಫೈನಲ್ ಆಗಿಲ್ಲ, ಏನಾಗಿಲ್ಲ, ಇನ್ನ ಆಗಿಲ್ಲ, ಅದು ಖಂಡಿತವಾಗ್ಲೂ ಅದಾಗುವಂತ ಸಂದರ್ಭದಲ್ಲಿ ಕೋಲಾರ ಜಿಲ್ಲೆಯನ್ನ ಅದರಲ್ಲಿ ಸೇರಿಸಿ.